ಸಮಾಜಕ್ಕಾಗಿ ಹೋರಾಟ ಹೋರಾಟ, ಭ್ರಷ್ಟಾಚಾರ ಮುಕ್ತ ಮತದಾನಕ್ಕಾಗಿ ಹೋರಾಟ ಹೋರಾಟ, ಭ್ರಷ್ಟಾಚಾರ ಮುಕ್ತ ಚುನಾವಣೆಗಾಗಿ ಹೋರಾಟ ಹೋರಾಟ, ಭಾರತ್ ಮಾತಾಗೆ ಜೈ, ಅಣ್ಣಾ ಫೌಂಡೇಶನ್ಗೆ ಜೈ, ಶ್ರೀನಿವಾಸ್ ಗೌಡರಿಗೆ ಜೈ. ಕಳೆದ 14 ವರ್ಷಗಳ ಹಿಂದೆ ನಾನು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಮತ್ತು ಸಾಮಾಜಿಕ ಕಾರ್ಯಕರ್ತನಾಗಿ ನಿಷ್ಠೆ ಮತ್ತು ಸಮಾಜ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದೀನಿ. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ವಿ. ಇದೇ ತಿಂಗಳ 23ನೇ ತಾರೀಕಿನಿಂದ ಇವತ್ತು ಮಧ್ಯಾಹ್ನ ಬಂದು ಫ್ರೀಡಮ್ ಪಾರ್ಕ್ ತಲುಪಿದ್ದೀವಿ. ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ಮತ್ತು ಭ್ರಷ್ಟಾಚಾರ ಮುಕ್ತ ಮತದಾನಕ್ಕಾಗಿ ಮತ್ತು ಭ್ರಷ್ಟಾಚಾರ ಮುಕ್ತ ಚುನಾವಣೆಗಾಗಿ ಅಂಥೇಳಿ ಒಂದು 3 ಅಜೆಂಡೆ ಇಟ್ಕೊಂಡು ನಮ್ಮ ಮಾರ್ಗದರ್ಶಕರಾದ ಅಣ್ಣಾ ಹಜಾರೆ ಅವರಿಗೂ ಅವರ ಹೋರಾಟಕ್ಕೂ ಬೆಂಬಲಿಸಿ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ವಿ. ಇವತ್ತು ಇಲ್ಲಿ ಬಂದಿದ್ದೀವಿ. ಬರ್ತಾ ಬರ್ತಾ ನಾವು ಸುಮಾರು 46 ಕಡೆ ಸಭೆ ಮಾಡಿದ್ದೀವಿ. ಯುವ ಜನತೆಗೆ, ಯುವ ಮತದಾರರಿಗೆ ಮತದಾನದ ಹಕ್ಕಿನ ಅರಿವು ಮೂಡಿಸಿಕೊಂಡು ಕಾರ್ಯಕ್ರಮದ ಯಶಸ್ವಿ. ಅಣ್ಣಾ ಫೌಂಡೇಶನ್ ಹೇಗೆ ಉದ್ಭವ ಆಗಿದೆ? ಅಣ್ಣಾ ಹಜಾರೆ ಅವರು ಇನಾಗ್ರೇಟ್ ಮಾಡಿದ್ದರು ಬಳ್ಳಾರಿಯಲ್ಲಿ. ಯಾವಾಗ? 4 ವರ್ಷ. ಇದರ ಮೂಲ ಧ್ಯೇಯೋದ್ದೇಶಗಳು ಏನಿದೆ? ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇಲ್ಲಿವರೆಗೂ ಇದು ಈ ಒಂದು ಕಾರ್ಯಕ್ರಮಗಳು ಈಗ ಏನು ಕರ್ನಾಟಕದ ವಿಧಾನಸಭೆ ಚುನಾವಣೆ ಬಂದಿದೆ, ಇಂಥ ಒಂದು ಸಂದರ್ಭಗಳಲ್ಲಿಯೇ ಹಲವಾರು ಸಂಘ ಸಂಘಟನೆಗಳು ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತವೆ, ನಿಮ್ಮದು ಅದಕ್ಕೆ ಹೊರತಾಗಿದೆಯಾ ಅಥವಾ ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ? ಇವತ್ತಿನವರೆಗೂ ನಮ್ಮ ಸಂಸ್ಥೆಯ ಬ್ಯಾಂಕ್ ಅಕೌಂಟ್ ಇಲ್ಲ. ಒಂದನೇ ವಿಚಾರ, ಇವತ್ತಿನವರೆಗೂ ಯಾರಾದರೂ ಒಂದು ನಯಾ ಪೈಸೆ ನಾವು ಇಸ್ಕೊಂಡಿಲ್ಲ. ನಂಬರ್ 2, ನಾನೊಬ್ಬ ರಿಸಲ್ಟ್ ಓರಿಯೆಂಟೆಡ್ ಹೋರಾಟಗಾರ. ನನ್ನದೇ ಆದ ರೀತಿ ಇದೆ. ನನ್ನದೇ ಆದ ಸುಮಾರು 50 ಹೆಚ್ಚು ಭ್ರಷ್ಟಾಧಿಕಾರಿಗಳನ್ನ ನಾನು ಮನೆಗೆ ಕಳಿಸಿದ್ದೀನಿ. ಸುಮಾರು ಸಚಿವರು ಮನೆಗೆ ಹೋಗ್ಲಿಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಾನು ಕೆಲಸ ಮಾಡಿದ್ದೇನೆ, ಯಶಸ್ವಿ ಆಗಿದ್ದೇನೆ. ರಾಜಶೇಖರ್ ಮುಲಾಲಿ ಅಂದರೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಕೋಬೋದು. ಗೊತ್ತಾಯ್ತಾ? ಹಾಂ. ಆಮೇಲೆ ಯಾವುದೇ ಕಂಪ್ಲೀಟ್ ನಿಷ್ಠೆಯಿಂದ ಇದ್ದೀನಿ ಅಂತ ನಾನು ಎದೆದ್ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಏನೇ ಆಮಿಷ ಬಂದರೂ, ಎಷ್ಟೇ ನನಗೆ ಒತ್ತಡ ಬಂದರೂ ಯಾವುದಕ್ಕೂ ನಾನು ಇಲ್ಲಿವರೆಗೂ ಬಲಿಯಾಗಿಲ್ಲ, ಮುಂದೆ ಕೂಡ ಬಲಿಯಾಗೋದಿಲ್ಲ. ಸರ್, ನಿಮ್ಮ ಸಂಘಟನೆಯಲ್ಲಿ ಯುವಕರ ಪಾತ್ರ ಹೇಗಿದೆ? ನಮ್ಮದು ಮೂಲತಃ ಭ್ರಷ್ಟಾಚಾರ ವಿರುದ್ಧ ಹೋರಾಟ. ಈಗ ಒಂದು ಅಣ್ಣಾಜಿಯವ್ರ ಜೊತೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ. ಅವರ ಹೋರಾಟಕ್ಕೆ ಬೆಂಬಲಿಸಿ ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ 300 ಕಿಲೋಮೀಟರ್ ಪಾದಯಾತ್ರೆ ಆರಂಭ ಮಾಡಿದ್ವಿ. ಯಶಸ್ವಿ ಆಗಿದ್ದೀವಿ. ರಸ್ತೆ ಉದ್ದಕ್ಕೂ ಹಲವಾರು ಭ್ರಷ್ಟಾಚಾರದ ಮಾಹಿತಿಗಳನ್ನು ಜನರು ನನಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವನ್ನ ನಾನು ಕಾರ್ಯಗತಗೊಳಿಸ್ತೀವಿ. ಸರ್, ಚುನಾವಣೆಗೆ ಇನ್ನೂ 40 ದಿನಗಳು ಬಾಕಿ ಇದೆ. ಈ ಒಂದು ಅಂತರದಲ್ಲಿ ನಿಮ್ಮ ಈ ಅಣ್ಣಾ ಫೌಂಡೇಶನ್ನಿಂದ ಮುಂದೆ ಏನೇನು ಕಾರ್ಯಕ್ರಮ? ಸುಮಾರು ನಮ್ಮ ರಾಜ್ಯದಲ್ಲಿ ನಮ್ಮ ಸಂಸ್ಥೆಯೊಂದಿಗೆ 30 ಲಕ್ಷಕ್ಕೂ ಹೆಚ್ಚು ಸದಸ್ಯರು, ನೋಂದಾಯಿತರು, ನೋಂದಾಯಿತ ಇಲ್ಲದವರು ನಮ್ಮ ಹಿತೈಷಿಗಳಿದ್ದಾರೆ. ಅಭಿಮಾನಿಗಳಂತ ಹೇಳಬಾರ್ದು, ಯಾಕಂದರೆ ನಾವೇನು ಸಿನಿಮಾ ನಟರಲ್ಲ, ದೊಡ್ಡ ರಾಜಕಾರಣಿಗಳೇನಲ್ಲ. ಆ ವಿಚಾರನ ಬಟ್ ನಮ್ಮ ಹಿತೈಷಿಗಳಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮದೇ ಆದ, ನಮ್ಮನ್ನು ನಂಬಿ, ನಮ್ಮನ್ನು ಅವಲಂಬಿತವಾದ ಮತಗಳಿವೆ. ಸೊ ನಾವು ಅವ್ರಿಗೊಂದೇ ಹೇಳಿರೋದು, ಯಾವುದೇ ಪಕ್ಷ ಇರಲಿ, ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷ ಅಥವಾ ಜಿಲ್ಲಾ ಮಟ್ಟದ ಪಕ್ಷ, ಇಂಡಿಪೆಂಡೆಂಟ್ ಆಗಿರಲಿ, ಶುದ್ಧ ಹಸ್ತ ಇರಬೇಕು, ಶುದ್ಧ ಆಚಾರ ಇರಬೇಕು, ಶುದ್ಧ ವಿಚಾರ ಉಳ್ಳವರಿಗೆ ನೀವು ಮತ ಹಾಕಿ. ಭ್ರಷ್ಟರಿಗೆ ಮತ ಹಾಕಬೇಡಿ, ರೇಪಿಸ್ಟ್ಗಳಿಗೆ ಮತ ಹಾಕಬೇಡಿ, ಪುನರಾಯ್ಕೆ ಮಾಡಬೇಡಿ ಅಂತ ಈ ಸಂದೇಶ ಕೊಟ್ಕೊಂಡು ಬಂದಿದ್ವಿ. ಈ ಚುನಾವಣೆಯಲ್ಲಿ ಖಂಡಿತ ನಾವು ಯಶಸ್ವಿ ಆಗ್ತೀವಿ. ಆಮೇಲೆ ಹಾಲಿ ಸರ್ಕಾರದ ಕನಿಷ್ಠ 22-25 ಸಚಿವರನ್ನು, ಶಾಸಕರನ್ನು ಸೋಲಿಸ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ನಮ್ಮ ತಂಡದವರು. ಅಂದರೆ ಅಷ್ಟು ಜನ ಭ್ರಷ್ಟಾಚಾರದಲ್ಲಿ, ಅನಾಚಾರದಲ್ಲಿ ಪಾಲ್ಗೊಂಡಿದ್ದ ಸಂಪೂರ್ಣ ದಾಖಲೆಗಳು ನಮ್ಮ ಬಳಿ ಇದೆ. ಹಾಗಾಗಿ ಅವ್ರನ್ನ ಸೋಲಿಸಲೇಬೇಕು. ಇನ್ ಕೇಸ್ ಈಗಾಗಲೇ ನಾವು ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೆದಿದ್ದೀವಿ, ಇಂಥವ್ರಿಗೆಲ್ಲ ಟಿಕೆಟ್ ಕೊಡಬೇಡಿ ಅಂತಂದೇಳಿ. ಪುನಃ ಅವರು ನಮ್ಮ ಮಾತಿಗೆ ಬೆಲೆ ಇಲ್ಲದಂಗೆ ಅವ್ರು ಟಿಕೆಟ್ ಕೊಟ್ಟಿದ್ದೇ ಆದರೆ ಅವ್ರನ್ನ ಸೋಲಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್, ನಿಮ್ಮ ಅಣ್ಣಾ ಫೌಂಡೇಶನ್ನಿಂದ ಯಾವುದಾದ್ರೂ ಅಭ್ಯರ್ಥಿಗಳನ್ನ ಈ ಬಾರಿ ಚುನಾವಣೆಯಲ್ಲಿ? ಚುನಾವಣೆಗೂ ನಾವು ಬಹಳ ದೂರ, ಚುನಾವಣೆಗೂ ನಮಗೂ ಸಂಬಂಧ ಇಲ್ಲ. ಪರೋಕ್ಷವಾಗಿ ಆಗಲಿ ಅಥವಾ ಬೇರೆ ಯಾವುದಾದ್ರು ಒಂದು ಪಕ್ಷಕ್ಕೆ ತಮ್ಮ ಬೆಂಬಲ ಯಾವುದೂ ಇಲ್ಲ. ಯಾವುದೇ ಕಾರಣಕ್ಕೆ ರಾಜಕೀಯ ನಾವು ಬಹಳ ದೂರ ಇದ್ದೀವಿ. ಶುದ್ಧ ಅಸ್ತ್ರ ಇರಬೇಕು, ರಾಜಕಾರಣಿಗಳು ಸರಿ ಹೋಗ್ಬೇಕನ್ನೋ ಒಂದೇ ಒಂದು ಉದ್ದೇಶ. ಈ ಸರ್ಕಾರದಲ್ಲಿ ಒಂದು ಯಾವುದೋ ಸಚಿವಂದು ರಾಸಲೀಲೆ ಪ್ರಕರಣ ಎಲ್ಲ ಜಗತ್ತೇ ನೋಡಿದೆ, ಅದೊಂದು ವಿಶ್ವ ದಾಖಲೆ ಆಗಿಬಿಡ್ತು. ಅಂಥವ್ರಿಗೆ ಈ ಸರ್ಕಾರ ಕ್ಲೀನ್ ಚಿಟ್ ಕೊಡ್ತಲ್ಲ, ಅವರ ವಿರುದ್ಧ ನಮ್ಮ ಹೋರಾಟ. ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ನಾನು ಶ್ರೀನಿವಾಸ ಗೌಡ ಅಂತ. ಇವತ್ತು ಕರ್ನಾಟಕದಾದ್ಯಂತ ಇವತ್ತೇನು ಕರ್ನಾಟಕ ಹ್ಯೂಮನ್ ರೈಟ್ಸ್ ಕಮಿಷನ್ ಏನು ಕೆಲಸ ಮಾಡ್ತಿದೆ ಅಷ್ಟೇ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ನಾವು ಇವತ್ತು ಕರ್ನಾಟಕದಲ್ಲಿ 30 ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆಯನ್ನು ನಾವು ರಚನೆ ಮಾಡಿದ್ದೀವಿ. ಎಲ್ಲರೂ ಕೂಡ ನಮ್ಮ ಸಂಸ್ಥೆಯೊಳಗಿದ್ದಾರೆ. ನಮ್ಮದು ಒಂದೇ ಒಂದು ಇವತ್ತೇನು ಅಣ್ಣಾ ಫೌಂಡೇಶನ್ ಏನು ಹಮ್ಮಿಕೊಂಡಿದೆ ಭ್ರಷ್ಟಾಚಾರ ನಿರ್ಮೂಲನೆ ಅಂತೇಳಿ, ಅದಕ್ಕೆ ಸಂಪೂರ್ಣ ನನ್ನ ಬೆಂಬಲ. ಕರ್ನಾಟಕ ರಾಜ್ಯಾದ್ಯಂತ, ಭಾರತ ದೇಶ ಅಂತ 8 ದೇಶಗಳ ರಾಜ್ಯದ ಒಕ್ಕೂಟ ಕೂಡ ನಾನು, 8 ದೇಶಗಳ ಒಕ್ಕೂಟದ ಅಧ್ಯಕ್ಷ ಕೂಡ ನಾನು ಹ್ಯೂಮನ್ ರೈಟ್ಸ್. ಅಂಥದ್ರಲ್ಲಿ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ನಾವು ರೆಡಿ.